ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿದಿನ ಸೆಕ್ಸ್ ಮಾಡಿದರೆ ವ್ಯಾಯಾಮ, ಜಿಮ್ ಬೇಕಾ ಬೇಡವಾ, ಇದರ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಯಾರು ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ ಟು ಸ್ಟಾರ್ಟ್ ವಿಡಿಯೋ. ಫ್ರೆಂಡ್ಸ್, ಗಂಡು ಹೆಣ್ಣಿನ ಲೈಂಗಿಕ ಕ್ರಿಯೆಯಲ್ಲಿ ಅಧಿಕ ಕ್ಯಾಲೋರಿ ಬರ್ನ್ ಆಗುತ್ತೆ. ಈ ಕ್ರಿಯೆ ನಮ್ಮ ದೇಹಕ್ಕೆ ಮಾನಸಿಕ ಮತ್ತು ದೈಹಿಕವಾಗಿ ಖುಷಿ ನೀಡುವ ಕ್ರಿಯೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ ಸೆಕ್ಸ್ ಮಾಡಿದರೆ ವ್ಯಾಯಾಮ ಬೇಕಾ ಬೇಡವಾ ಅನ್ನೋದನ್ನು ತಿಳಿದುಕೊಳ್ಳೋಣ, ಬನ್ನಿ. ಫ್ರೆಂಡ್ಸ್, ಡಾಕ್ಟರ್ ಹೇಳುವ ಪ್ರಕಾರ ಸೆಕ್ಸ್ ಅತ್ಯುತ್ತಮವಾಗಿ ಕ್ಯಾಲೋರಿ ಬರ್ನ್ ಮಾಡುತ್ತೆ. ಆದರೆ ದೈಹಿಕ ವ್ಯಾಯಾಮವನ್ನು ಇದರ ಜೊತೆಗೆ ಲಿಂಕ್ ಮಾಡೋದು ಕಷ್ಟ. ಸೆಕ್ಸ್ ಮಾಡಿದ ಮಾತ್ರಕ್ಕೆ ವ್ಯಾಯಾಮಗಳು ಬೇಡ ಅನ್ನೋ ಆಗಿಲ್ಲ. ಆದರೆ ನೀವು ವ್ಯಾಯಾಮ ಚೆನ್ನಾಗಿ ಮಾಡುತ್ತಿದ್ದರೆ ಸೆಕ್ಸ್ನಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ನೀವು ಪ್ರತಿದಿನ ಸುಂದರವಾದ ಲೋಕ ನೋಡಬಹುದು. ಜಿಮ್ ಮಾಡದೇ ಇದ್ದರೆ ಶರೀರದ ಭಾಗಗಳು ಸ್ವಲ್ಪ ನೋವಿನಿಂದ ಕೂಡಿರುತ್ತೆ. ಆದರೆ ಪ್ರತಿದಿನ ವ್ಯಾಯಾಮ ಮಾಡಿದರೆ ನಮ್ಮ ದೇಹ ಹೆಚ್ಚು ಫ್ಲೆಕ್ಸಿಬಿಲಿಟಿ ಆಗಿರುತ್ತೆ. ದೇಹದಲ್ಲಿ ಮನಸ್ಸಿನಲ್ಲಿ ಉತ್ಸಾಹ ಖುಷಿ ಹೆಚ್ಚುತ್ತೆ. ಅದಕ್ಕೆ ಸೆಕ್ಸ್ ಮಾಡಿದ ಮಾತ್ರಕ್ಕೆ ವ್ಯಾಯಾಮ ಬೇಡ ಅನ್ನೋ ಆಗಿಲ್ಲ. ಇದು ಸರಿಯಿಲ್ಲ. ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಇದೆರಡು ತುಂಬ ಮುಖ್ಯ ಆಗಿರುತ್ತೆ. ಡಾಕ್ಟರ್ ಹೇಳುವ ಪ್ರಕಾರ ಸೆಕ್ಸ್ ಮಾಡಿ ವರ್ಕೌಟ್ ಮಾಡೋದು ಒಳ್ಳೆಯದಲ್ಲ ಅಂತಾರೆ. ಯಾಕಂದರೆ ನಿಮ್ಮ ಮೆದುಳಿನಲ್ಲಿ ಡೋಪಮೈನ್ ಬಿಡುಗಡೆ ಆಗಿರುತ್ತೆ. ಇದರಿಂದ ದೇಹದಲ್ಲಿ ಸುಸ್ತು, ದೇಹ ಮನಸ್ಸುಗಳೆರಡು ಸಂತೋಷದ ತೀವ್ರ ಬಿಂದುವನ್ನು ತಲುಪಿರುತ್ತೆ. ಇದರಿಂದ ವ್ಯಾಯಾಮದ ನಂತರ ಸೆಕ್ಸ್ ಮಾಡಬೇಡಿ. ಯಾಕಂದರೆ ಇದರ ಮಧ್ಯೆ 2 ಗಂಟೆ ಆದರೂ ಗ್ಯಾಪ್ ಇರಲೇಬೇಕು. ಸೆಕ್ಸ್ ಮತ್ತು ವ್ಯಾಯಾಮ ಮಾಡುವವರು ಪ್ರತಿದಿನ ಹೆಚ್ಚು ಖುಷಿಯಿಂದ ಇರ್ತಾರೆ. ಇವರ ಕ್ರಿಯಾಶೀಲತೆ ಹೆಚ್ಚಾಗುತ್ತೆ. ಎಲ್ಲ ಕೆಲಸದಲ್ಲೂ ಜಯ ಸಿಗುತ್ತೆ. ದೇಹದ ಸಾಮರ್ಥ್ಯವು ಜಾಸ್ತಿಯಾಗುತ್ತೆ. ಪ್ರತಿದಿನ ಖುಷಿಯಿಂದ ಇರ್ಬೋದು. ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗುತ್ತೆ. ಮನಸ್ಸು ಯೋಚನೆ ಚುರುಕಾಗಿರುತ್ತೆ. ಸೆಕ್ಸ್ ಮತ್ತು ವ್ಯಾಯಾಮದಲ್ಲಿ ಯಾವುದು ಕಡಿಮೆ ಜಾಸ್ತಿ ಆದರೂ ನಮ್ಮ ದೇಹಕ್ಕೆ ದೊಡ್ಡ ಕಷ್ಟ ಎದುರಾಗುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ಚಿಕ್ಕ ವಿಡಿಯೋ.